ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಟ ದರ್ಶನ್ ಜಾಮೀನಿಗಾಗಿ ಅರ್ಜಿ ಕೋರಿ ಕೋರ್ಟ್ ಮೊರೆ ಹೋಗಿದ್ರು ಈ ಬಾರಿಯಾದರೂ ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು ಆದರೆ ಅವರಿಗೆ ನಿರಾಸೆ ಆಯಿತು ಇನ್ನು ಈ ಬಾರಿಯಾದರೂ ಜಾಮೀನು ಸಿಗಬಹುದು ಅಂತ ಅವರ ಅಭಿಮಾನಿಗಳು ಸಹ ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿ ಸೇರಿಕೊಂಡಿದ್ರು ಆದರೆ ಜಾಮೀನು ಸಿಗದೇ ಇದ್ದದ್ರಿಂದ ಅವರು ಸಹ ಬೇಸರದಲ್ಲಿ ಮನೆಗೆ ಹಿಂದಿರುಗಿದ್ರು ಹೀಗಾಗಿ ದರ್ಶನ್ ಅವರಿಗೆ ಯಾವಾಗ ಜಾಮೀನು ಸಿಗಬಹುದು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಜಾಮೀನು ಆಗುತ್ತಾ ಇಲ್ವಾ ಅನ್ನೋದೇ ಈಗ ಕುತೂಹಲ ಮೂಡಿಸಿರುವಂತಹ ವಿಚಾರ ಈ ಒಂದು ಕುತೂಹಲದ ಬೆನ್ನಲ್ಲೇ ಕೋಡಿ ಶ್ರೀಗಳು ದರ್ಶನ್ ಜಾಮೀನಿನ ಕುರಿತಾಗಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ನಟ ದರ್ಶನ್ಗೆ ಜಾಮೀನು ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಶ್ರೀಗಳು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಹಾಗಾದ್ರೆ ದರ್ಶನ್ ಕುರಿತಾಗಿ ಶ್ರೀಗಳು ಹೇಳಿದ್ದೇನು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಈ ಬಗ್ಗೆ ಶ್ರೀಗಳು ನುಡಿದಂತಹ ಭವಿಷ್ಯ ಏನು ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ ವೀಕ್ಷಕರ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಕೋಡಿ ಶ್ರೀಗಳು ಮಾರ್ಮಿಕವಾಗಿ ದರ್ಶನ್ ಜಾಮೀನು ವಿಚಾರವಾಗಿ ಭವಿಷ್ಯವನ್ನ ಹೇಳಿದ್ದಾರೆ ಸದ್ಯ ಶ್ರೀಗಳು ನುಡಿದಂತಹ ಈ ಒಂದು ಭವಿಷ್ಯವಾಣಿ ಎಂದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸದ್ಯ ದರ್ಶನ್ ಅವರಿಗೆ 57ನೇ ಸಿಸಿಎಚ್ ನ್ಯಾಯಾಲಯ ಜಾಮೀನು ನೀಡೋದಕ್ಕೆ ನಿರಾಕರಿಸಿದೆ ಈ ಬೆನ್ನಲ್ಲೇ ರೇಣುಕಾಸ್ವಾಮಿ ಹತ್ಯೆ ವಿಚಾರವಾಗಿ ಮತ್ತಷ್ಟು ಚರ್ಚೆ ಆಗ್ತಾ ಇದೆ ದರ್ಶನ್ ಮುಂದಿನ ನಡೆಯೇನು ಮತ್ತೊಮ್ಮೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಬಹುದಾ ಈ ಎಲ್ಲ ಕುತೂಹಲ ಈಗ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಹೀಗಿರುವಾಗಲೇ ಚಿಕ್ಕಬಳ್ಳಾಪುರದಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗೋ ವಿಚಾರವಾಗಿನೇ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಇದಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ಅವರು ಪ್ರತಿಕ್ರಿಯೆ ನೀಡಿರೋದೇ ಈಗ ದೊಡ್ಡದಾಗಿ ಸುದ್ದಿಯಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದ ಸಂದರ್ಭದಲ್ಲಿ ಮೊದಲೊಮ್ಮೆ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು ಈಗ ಮತ್ತೆ ಜಾಮೀನು ನಿರಾಕರಣೆಯ ಬಳಿಕದಲ್ಲಿ ಕೋಡಿ ಶ್ರೀಗಳು ಪ್ರಕರಣದ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ್ದಾರೆ ಆದರೆ ಈ ಬಾರಿ ಅವರು ಪಾಪದ ಬಗ್ಗೆ ಮಾತನಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಪಾಪದ ಪಾಶ ಉಕ್ಕಿದ್ರೆ ಪಾಯಸದ ರುಚಿ ಆಗುತ್ತೆ ಬೆಲ್ಲ ಹಾಕಿ ಪಾಯಸ ಮಾಡ್ತಾರಲ್ಲ ಬೆಲ್ಲದಲ್ಲಿ ಏನಿರುತ್ತೆ ಕೊಳೆ ಇರುತ್ತೆ ಅದು ಉಕ್ಕುತ್ತೆ ಪಾಯಸ ಅದರ ಮೇಲಿರುವಂತ ಕೊಳೆಯನ್ನ ತೆಗೆದ್ರೆ ಪಾಯಸದ ರುಚಿ ಆಗುತ್ತೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಸಾಮಾನ್ಯವಾಗಿ ಕೋಡಿ ಶ್ರೀಗಳು ಯಾವುದೇ ಮಾತನ್ನ ಹೇಳಿದ್ರು ಮಾರ್ಮಿಕವಾಗಿ ನುಡಿತಾರೆ ಯಾವುದೇ ಪ್ರಕರಣದ ಬಗ್ಗೆ ಆಗಿರ್ಬೋದು ಭವಿಷ್ಯದ ಬಗ್ಗೆ ಆಗಿರ್ಬೋದು ಅದರ ಅರ್ಥವನ್ನ ತಿಳಿದುಕೊಂಡಂತಹ ಸಂದರ್ಭದಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈಗ ದರ್ಶನ್ ಕುರಿತಾಗಿ ಹಾಗೆ ಪ್ರಕರಣದ ಕುರಿತಾಗಿಯೂ ಅದೇ ರೀತಿಯಾಗಿ ಮಾರ್ಮಿಕವಾಗಿ ಶ್ರೀಗಳು ಹೇಳಿದ್ದಾರೆ ಈಗ ಏನ್ ಹೇಳಿದ್ದಾರೆ ಶ್ರೀಗಳು ಮನುಷ್ಯ ಮಾಡಿದ ಪಾಪ ಹೋಗಬೇಕು ಪಾಪ ತಾವು ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವರು ಮನುಷ್ಯ ಪುಣ್ಯ ಮಾಡೋದಕ್ಕೆ ಹೆದರಬಾರದು ಪಾಪ ಮಾಡೋದಕ್ಕೆ ಹೆದರಬೇಕು ಆದರೆ ಈಗಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಪಾಪ ಮಾಡೋದಕ್ಕೆ ಹೆದರ್ತಾ ಇಲ್ಲ ಪುಣ್ಯ ಮಾಡೋದಕ್ಕೆ ಹೆದರ್ತಿದ್ದೇವೆ ಅಂತ ಶ್ರೀಗಳು ಹೇಳಿದ್ರು ಅಂದರೆ ಜನರು ಪಾಪ ಮಾಡೋದಕ್ಕೆ ಹೆದರ್ತಾ ಇಲ್ಲ ಪುಣ್ಯ ಮಾಡೋದಕ್ಕೆ ಹೆದರ್ತಿದ್ದಾರೆ ಅಂತ ಹೇಳ್ತಿರುವಂಥದ್ದು ಆ ಮೂಲಕವಾಗಿ ದರ್ಶನ್ ಜಾಮೀನು ಸಿಗೋದಕ್ಕೆ ಇನ್ನಷ್ಟು ಸಮಯ ಬೇಕು ಅನ್ನೋದನ್ನು ಪರೋಕ್ಷವಾಗಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ ಅಂತ ಈಗ ಚರ್ಚೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಕಗ್ಗಂಟಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಆದರೆ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿರುವ ದರ್ಶನ್ ಅವರಿಗೆ ಇನ್ನೂ ಜಾಮೀನು ಭಾಗ್ಯ ಸಿಕ್ಕಿಲ್ಲ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ನಿರಾಕರಣೆ ಆದ ಬಳಿಕ ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ದರ್ಶನ್ ಪರ ವಕೀಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿ ಉಳಿದಿದೆ ಇತ್ತೀಚೆಗೆ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿದ್ರು ಎರಡೂ ಕಡೆ ವಾದವನ್ನು ಆಲಿಸಿದ ನಂತರದಲ್ಲಿ ದರ್ಶನ್ ಅವರಿಗೆ ಜಾಮೀನನ್ನು ನಿರಾಕರಿಸಲಾಗಿದೆ ಇದರೊಂದಿಗೆ ಎ1 ಪವಿತ್ರಗೌಡ ನಾಗರಾಜ್ ಲಕ್ಷ್ಮಣ್ ಹಾಗೆ ದರ್ಶನ್ ಅವರಿಗೆ ಬೇಲ್ ನೀಡದಂತೆ 57ನೇ ಸಿಸಿಎಚ್ ಕೋರ್ಟ್ ತೀರ್ಪನ್ನು ನೀಡಿದೆ ಸದ್ಯ ಇದೇ ಪ್ರಕರಣದ ಕುರಿತಾಗಿ ಕೋಡಿ ಶ್ರೀಗಳು ನೀಡಿರುವಂತಹ ಪ್ರತಿಕ್ರಿಯೆ ಸಖತ್ ವೈರಲ್ ಆಗಿದೆ ಹಾಗಾದರೆ ವೀಕ್ಷಕರೇ ಕೋಡಿ ಶ್ರೀಗಳು ಹೇಳಿದಂತಹ ಈ ಒಂದು ಮಾತಿಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ